ಹಲೋ ಫ್ರೆಂಡ್ಸ್, ನಮ್ಮ ಲಿಟಲ್ ಥಿಂಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ನಾನು ತೊಗೊಂಡಿದ್ದೀನಿ ಪನ್ನೀರ್, ಬೆಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಸ್ವಲ್ಪ ಗೋಡಂಬಿ, ಕೊನೆಯದಾಗಿ ತಗೊಂಡಿದ್ದೀನಿ ಉಪ್ಪು. ಮೊದಲಿಗೆ ಒಲೆ ಮೇಲೆ ಕಡಾಯಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು ಬೆಣ್ಣೆ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಾಕು ಇದು ಫ್ರೈ ಆಗಿರೋದು, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ. ಈಗ ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಈ ಥರ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಟೊಮ್ಯಾಟೊ ಬೇಗ ಫ್ರೈ ಆಗುತ್ತೆ. ಟೊಮ್ಯಾಟೊ ಫ್ರೈ ಆಗ್ತಿರ್ಬೇಕಾದ್ರೇ ಗೋಡಂಬಿ ಹಾಕ್ಕೊಳ್ಳೋಣ. ಇದಕ್ಕೆ ಗೋಡಂಬಿ ಹಾಕಿ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ. ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಈಗ ನಾನು ಇದು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾಗಕ್ಕೆ ಬಿಡೋಣ ಇದನ್ನು, ಯಾಕೆಂದರೆ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಜಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗ ನೀವೇನಾದರೂ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿ ಪ್ರಾಬ್ಲಮ್ ಆಗ್ಬೋದು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೇ ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು. ಅದೇ ಬಾಣಲಿಗೆ ಈಗ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದೆ. ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿರೋದು ಸಾಕು. ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಇದನ್ನು ಹಾಕೋಬೇಕಾದ್ರೆ ಲೋ ಸಿಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಸೀದೋಗ್ತಿರೋ ಥರ ಆಗುತ್ತೆ, ತುಂಬ ಘಾಟ್ ಆಗ್ಬಿಡುತ್ತೆ. ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ, ಧನಿಯಾ ಪುಡಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆಯಲ್ಲಿ. ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರ ಎಲ್ಲನೂ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ, ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲ, ನಾವು ಅಷ್ಟು ಖಾರ ಯೂಸ್ ಮಾಡಲ್ಲ ಅಂದರೆ ನೀವು 1.25 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿರೋಂಥ ಪನ್ನೀರ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ ಪನ್ನೀರು. ಹೇಗೆ ಮಾಡೋದು ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ. ಈಸಿಯಾಗಿ ಪನ್ನೀರ್ನೂ ಸಹ ಮನೆಯಲ್ಲೇ ಮಾಡ್ಕೊಳ್ಬೋದು. ಫೈನಲಾಗಿ ನಾವು ಇದಕ್ಕೆ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ನೀಟಾಗಿ ರಬ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಸೂರಿ ಮೇಥಿ ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಪನ್ನೀರ್ ಬಟರ್ ಮಸಾಲ ಅಂತೂ ಎಕ್ಸಲೆಂಟಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಕ್ಲೋಸ್ ಮಾಡೋದ್ರಿಂದ ಪನ್ನೀರ್ ನೀಟಾಗಿ ಮಸಾಲೆ ಹಿಡಿಯುತ್ತೆ. ಲೋ ಫ್ಲೇಮಲ್ಲೇ ಇದನ್ನು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. 2 ಮಿನಿಟ್ಸ್ ಹಾಕಿದೆ, ನೋಡೋಣ ಹೇಗಾಗಿದೆ ಅಂತ. ಆಹಾ,
ಬಟರ್ ಪನ್ನೀರ್ ಮಸಾಲ ಫ್ಲೇವರ್ ಅಂತೂ ಆಸಮ್ ಆಗಿದೆ ಫ್ರೆಂಡ್ಸ್. ಇದು ಕಂಪ್ಲೀಟಾಗಿ ಆಗಿದೆ. ನಾನು ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ನಾನು ಇದೇ ರೀತಿ ಮನೇಲಿ ಸಿಂಪಲ್ಲಾಗಿ ಕುಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ ಇರ್ತೀನಿ. ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಈಗ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.